ನಮಸ್ಕಾರ ರೀ ಶರಣ್ ರೀ, ಹೆಂಗದಿರಿ? ಇವತ್ತಿನ ವಿಡಿಯೋ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು. ಈಗ ಆಲ್ರೆಡಿ ನೀವು ಟೈಟಲ್ ನೋಡಿದ ತಕ್ಷಣ ಗೊತ್ತಾಗಿರ್ತೈತಿ ನಾನು ಯಾವ ವಿಡಿಯೋನ ನಿಮ್ಮ ಜೋಡಿ ಶೇರ್ ಮಾಡ್ಕೊಳಕತ್ತೇನೆ ಅಂಥೇಳಿ. ಹೌದು, ಖಂಡಿತ ಇವತ್ತು ನಾನು ನಮ್ಮ ಮನೆ ಗೃಹ ಪ್ರವೇಶದ ಫೋಟೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೇನಿ. ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು, ಯಾಕಂದ್ರೆ ಹೋಮ್ ಟೂರ್ ವಿಡಿಯೋಸ್ ಎಲ್ಲ ನೋಡಿದ್ಮೇಲೆ ಅವಾಗಿಂದ ನಂಗೆ ತುಂಬ ಜನ ಕೇಳಕತ್ತಿದ್ರಿ ನಿಮ್ಮ ಗೃಹ ಪ್ರವೇಶದ ಫೋಟೋಸ್ನ ಶೇರ್ ಮಾಡ್ಕೊಳ್ಳಿ ಅಂಥೇಳಿ. ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೀನಿ, ಆಗಿರಲಿಲ್ಲ. ಸೊ ಫೈನಲಿ ಇವತ್ತು ನಾನು ಶೇರ್ ಮಾಡ್ಕೊಳಕತ್ತೇನಿ. ನಮ್ಮ ಮನೆ ಗೃಹ ಪ್ರವೇಶ ಆಗಿ ಏಪ್ರಿಲ್ಗೆ 4 ವರ್ಷ ಕಂಪ್ಲೀಟ್ ಆಯಿತು. ಸೊ ಈಗ ನಾವು 4 ವರ್ಷದಿಂದ ಇದೇ ಮನೆಯಲ್ಲಿ ಸೆಟ್ಲ್ ಆಗಿದ್ದೇವೆ. ಬರ್ರಿ ಈಗ ನಮ್ಮ ಮನೆ ಗೃಹ ಪ್ರವೇಶದ ಫೋಟೋಸ್ನ ನೋಡೋಣ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ಯಾಕಂದ್ರೆ 90% ಅಷ್ಟು ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದ ನೋಡಾಕತ್ತೀರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೂ ಒಂದು ಎನ್ಕರೇಜ್ಮೆಂಟ್ ಸಿಕ್ಕಂಗೆ ಆಗ್ತೈತಿ, ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ನ ಮಾಡೋಕ್ಕೆ ಖುಷಿ ಅನಿಸ್ತತಿ. ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಂಗೆ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡ್ರಿ. ಬರ್ರಿ ಈಗ ನಮ್ಮ ಮನೆ ಗೃಹ ಪ್ರವೇಶದ ಫೋಟೋಸ್ನ ನೋಡೋಣ. ಇವರು ನನ್ನ ಹಸ್ಬೆಂಡ್ ಚಿಕ್ಕಪ್ಪ, ಊರಿಂದ ಬಂದಿದ್ದರು. ನಾವು ಗೃಹ ಪ್ರವೇಶದ ಹಿಂದಿನ ದಿನ ಮತ್ತು ಮಾರನೇ ದಿವಸ ಪೂಜೆ ಇಟ್ಕೊಂಡಿದ್ವಿ. ಹಿಂದಿನ ದಿನ ಎಲ್ಲ ಹೋಮ ಮಾಡಿಸಿದ್ವಿ. ಸೊ ಇದನ್ನೆಲ್ಲ ಯಾಕೆ ಮಾಡಿಸ್ತಾರೆ ಅಂದರೆ, ನಾವು ಹೊಸ ಮನೆ ಕಟ್ಸಿರ್ತೀವಿ, ಆ ಜಾಗದಲ್ಲಿ ಏನಾಗಿರುತ್ತೆ, ಯಾವ ಥರ ನೆಗೆಟಿವ್ ಎನರ್ಜಿ ಇರುತ್ತೆ ಏನು ಅಂತ ಯಾರಿಗೂ ಗೊತ್ತಿರಲ್ಲ. ಸೊ ಹಾಗಾಗಿ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸಲಿ ಅಂತ ಪೂಜೆ ಮಾಡಿಸ್ತೀವಿ. ನಾವು ಊರ ಕಡೆ ಎಲ್ಲ ಹಿಂದಿನ ದಿನ ಏನು ಪೂಜೆ ಇರಲ್ಲ, ಮಾರನೇ ದಿವಸ ಅಷ್ಟೇ ನಾವು ಪೂಜೆ ಇಟ್ಕೊಂಡಿರ್ತೀವಿ. ಬಟ್ ಈ ಕಡೆ ಎಲ್ಲ ಹಿಂದಿನ ದಿನ ಮತ್ತು ಮಾರನೇ ದಿನ ಬೆಳಗ್ಗೆ ಪೂಜೆ ಇಟ್ಕೊಂಡಿರ್ತಾರೆ. ಸೊ ಅವಾಗ ತೆಗೆದಿರುವಂಥ ಫೋಟೋಸು, ನಾವಿಬ್ಬರೂ ಫುಲ್ ಟೈರ್ಡ್ ಆಗಿದ್ವಿ. ನಮ್ಮ ಫೇಸ್ ನೋಡಿದರೆ ನಿಮಗೆ ಗೊತ್ತಾಗ್ತಿರ್ಬೋದು, ಒಂದು 3-4 ದಿವಸದಿಂದ ಅಷ್ಟು ಸರಿಯಾಗಿ ನಿದ್ದೆ ಇರಲಿಲ್ಲ. ಗೃಹ ಪ್ರವೇಶದ ಗದ್ದಲಲ್ಲಿ ಓಡಾಡಿ, ಅಂದರೆ ರಿಲೇಟಿವ್ಸ್ ಎಲ್ಲ ಬರ್ತಾ ಇದ್ದರು, ಏನೇನೋ ಪ್ರಿಪ್ರೇಷನ್ ಎಲ್ಲ ನಡೆದಿತ್ತು. ಸೊ ಹಾಗಾಗಿ ಸ್ವಲ್ಪ ಟೈರ್ಡ್ ಆಗಿದ್ವಿ. ನಾವು ಊರ ಕಡೆಯಿಂದ ಎಲ್ಲ ರಿಲೇಟಿವ್ಸ್ನೂ ಕರೆದಿದ್ವಿ, ಎಲ್ಲರೂ ಬಂದಿದ್ದರು, ಕರೆದಿರೋರೆಲ್ಲರೂ ಕೂಡ. ಅಲ್ಲಿ ಹಿಂದೆ ನಿಂತಿರೋರು ನಮ್ಮ ಅತ್ತೆ, ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಇವರು ನಮ್ಮ ಮನೆಯವರ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ, ಕಾಣಿಸ್ತಾ ಇರ್ಬೋದು ಅತ್ತೆ. ಇವರೆಲ್ಲ ಗೋಕಾಕಿಂದ ಬಂದಿದ್ದರು, ಅಂದರೆ ಗೋಕಾಕ್ ಪಕ್ಕ ಒಂದು ಹಳ್ಳಿ ಇದೆ, ಗೋಕಾಕ್ ಫಾಲ್ಸ್ ಹತ್ರ ಪಕ್ಕದಲ್ಲೇ ಒಂದು ಹಳ್ಳಿ ಇದೆ, ಅಲ್ಲಿಂದ ಬಂದಿದ್ದರು. ನೋಡಿ, ಇವರೆಲ್ಲ ನಮ್ಮ ರಿಲೇಟಿವ್ಸು ಊರ ಕಡೆಯಿಂದ ಬಂದಿದ್ದರು. ಇವರು ನಮ್ಮ ಮನೆಯವರ ಅಣ್ಣ ಮತ್ತು ಅತ್ತಿಗೆ ಬೆಂಗಳೂರಲ್ಲಿರ್ತಾರೆ. ಇವರೆಲ್ಲರೂ ಕೂಡ ನಮ್ಮ ರಿಲೇಟಿವ್ಸು. ಹಾಗೆ ಇವರಿಬ್ಬರು ನನ್ನ ಊರ್ಗಿತ್ತಿರು, ಅಂದರೆ ನಮ್ಮ ಅಕ್ಕ, ನಾವು ಊರ ಕಡೆ ನೆಗೆನೇರು ಅಂತೀವಿ, ಒಂದು ಉತ್ತರ ಕರ್ನಾಟಕದಲ್ಲಿ ನಮ್ಮ ನೆಗೆನೇರು ಅಕ್ಕಂದಿರು ಇಬ್ಬರು. ಒಬ್ಬರು ಗೋಕಾಕ್ ಹತ್ರ ಒಂದು ಹಳ್ಳೀಲಿರ್ತಾರೆ, ಇನ್ನೊಬ್ಬರು ಬೆಂಗಳೂರಲ್ಲಿರ್ತಾರೆ. ನಮ್ಮ ಚಿಕ್ಕ ಮಗನ ನೋಡಿ, ಅವಾಗಿನ್ನೂ 2 ವರ್ಷ ಕಂಪ್ಲೀಟ್ ಆಗಿರಲಿಲ್ಲ, ಅಷ್ಟು ಚಿಕ್ಕವನಿದ್ದ ಅವನು. ನಾವು ಮನೆ ಕಟ್ಟಿ 4 ವರ್ಷ ಕಂಪ್ಲೀಟ್ ಆಯಿತು, ಆದರೂ ಕೂಡ ನಮಗೆ ಇಷ್ಟು ವರ್ಷ ಆಯಿತು ಅಂತ ಒಂಚೂರು ಅನಿಸಿಲ್ಲ. ನೆನ್ನೆನೇ ಬಂದಿದ್ದೀವೇನೋ ಅನ್ನೋ ಥರ ಫೀಲಿಂಗ್ ಇದೆ. ತುಂಬ ಖುಷಿಯಾಗಿ ಒಳ್ಳೆ ಮೂಮೆಂಟ್ಸ್ನ ಕಳೆದಿದ್ದೀವಿ ಮನೆಯಲ್ಲಿ, ಅಷ್ಟು ಖುಷಿ ಸಿಕ್ಕಿದೆ ಈ ಮನೆಯಲ್ಲಿ. ಸ್ವಂತ ಮನೆ ಫೀಲಿಂಗ್ ಅದು ಹೇಳೋಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಖುಷಿ ಕೊಡುತ್ತೆ ಅಂತ ಹೇಳ್ಬೋದು. ನಮ್ಮದು ನಮ್ಮ ಮನೆ ಅನ್ನೋ ಫೀಲಿಂಗೇ ಬೇರೆ. ಎಲ್ಲರೂ ತುಂಬ ಖುಷಿ ಪಡ್ತಾ ಇದ್ರು ಸ್ವಂತ ಮನೆ ಮಾಡ್ಕೊಂಡ್ರಿ ಸೆಟ್ಲ್ ಆದ್ರಿ ಅಂತ. ಸೊ ಇದು ಹಿಂದಿನ ದಿನದ ಪೂಜೆ ಫೋಟೋಸು ಇವೆಲ್ಲ. ನೋಡಿ, ದೊಡ್ಡವನು ಅವಾಗ 4th ಸ್ಟ್ಯಾಂಡರ್ಡಲ್ಲಿದ್ದ.
ನಾನು ಗೃಹ ಪ್ರವೇಶಕ್ಕೆ ಉಟ್ಕೊಂಡಿದ್ದ ಎರಡು ಸೀರೆ ಕೂಡ ಹೊಸದೇ. ನಾನು ಎರಡು ಸೀರೆ ತಗೊಂಡಿದ್ದೆ ಹೊಸ ಸೀರೆನ. ಹಾಗೆ ಈ ಫೋಟೋಸು ಮಾರನೇ ದಿನ 5 ಗಂಟೆಗೆ ನಾವು ಹೊಸ್ತಿಲಿ ಪೂಜೆ ಮಾಡ್ತಾ ಇದ್ವಿ ಆವಾಗಿನ ಫೋಟೋಸು. ಬೆಳಗ್ಗೆ ಬೆಳಗ್ಗೆ ಹಸು ಪೂಜೆ ಕೂಡ ಆಗಿತ್ತು. ಹಾಗೆ ಆಕಳು ಮನೆ ಒಳಗಡೆ ಬಂದಾಗ ಸಗಣಿ ಹಾಕಬೇಕು ಶುಭ ಸಂಕೇತ ಅಂತ ಹೇಳ್ತಾರೆ. ಸಗಣಿ ಹಾಕಿತ್ತು ತುಂಬಾನೇ ಖುಷಿ ಆಯ್ತು. ಹಾಗೆ ಇವೆಲ್ಲ ಗಂಗೆ ಪೂಜೆ ಫೋಟೋಸು. ಇವರೆಲ್ಲ ಕಸಿನ್ ಸಿಸ್ಟರ್ಸ್ ನಮ್ಮ ಮನೆಯವರಿಗೆ. ಇವರು ನಮ್ಮಮ್ಮ ಮತ್ತು ಹಿಂದೆ ನಿಂತಿರೋದು ನನ್ನ ಸೋದರತ್ತೆ. ನನ್ನ ಹಸ್ಬೆಂಡ್ ಕೊಲೀಗ್ಸು ಮತ್ತು ಫ್ರೆಂಡ್ಸು ಎಲ್ಲರೂ ಬಂದಿದ್ದರು. ನಾವು ಕರೆದಿರೋರು ಯಾರು ಕೂಡ ಮಿಸ್ ಮಾಡಿರಲಿಲ್ಲ. ನಾನು ಆಗಲೇ ಹೇಳಿದ ಹಾಗೆ ನೋಡಿ ಇವರು ನನ್ನ ಅತ್ತೆ. ಹಾಗೆ ಲಾಸ್ಟಲ್ಲಿ ಒಂದಿಷ್ಟು ಫ್ಯಾಮಿಲಿ ಫೋಟೋಸ್ನ ತೆಗೆಸ್ಕೊಂಡಿದ್ವಿ. ಇಷ್ಟು ನಮ್ಮನೆಯ ಗೃಹ ಪ್ರವೇಶದ ಫೋಟೋಸು. ಸೊ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಮನೆ ಗೃಹ ಪ್ರವೇಶದ ಫೋಟೋಸ್ನ. ನಾವು ಈ ಮನೆ ಕಟ್ಸಿ 4 ವರ್ಷ ಆಯಿತು. ಮನೆ ಕಟ್ಸೋಕ್ಕಿಂತ ಮುಂಚೆ ನಾವು ಸೈಟ್ ತೊಗೊಂಡಿದ್ವಿ. 6-7 ವರ್ಷದ ಹಿಂದೆ ಸೈಟ್ ತೊಗೊಂಡಿದ್ವಿ. ಅದಾದಮೇಲೆ ಮನೆ ಕಟ್ಸಿದ್ದು. ಇಲ್ಲಿ ವಾಸವಾಗಿ ನಾವು 4 ವರ್ಷ ಆಯಿತು. ಆದರೂ ಕೂಡ ನಮಗೆ ನೆನ್ನೆ ಮೊನ್ನೆ ಬಂದಿದ್ದೀವೇನೋ ಅನ್ನೋ ಫೀಲಿಂಗ್ ಇದೆ. ಅದು ಸ್ವಂತ ಮನೆ ಅನ್ನೋ ಫೀಲಿಂಗೇ ಬೇರೆ. ಹಾಗಾಗಿ ತುಂಬ ಖುಷಿಯಾಗಿದ್ದೀವಿ. ಒಳ್ಳೊಳ್ಳೆ ಕ್ಷಣಗಳನ್ನು ಕಳೆದಿದ್ದೀವಿ. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವ್ಲಾಗ್ದೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಶರಣ್ ರೀ.